ಒಂದರಲ್ಲಿ ಚುಕ್ಕಿ ಹಬ್ಬದಂತೆ ಕಂಡರೂ ಕೂಡ ನಮ್ಮದಾಗಿರುವಂತಹ ಈ ಕುಂತಳ ನಗರ ಸಾಧನೆಯಲ್ಲಿ ವಿಶೇಷವಾಗಿರುವಂತಹ ಹೆಸರನ್ನು ಮಾಡಿದೆ. ನಿಜ, ವರ್ತಮಾನ ಕಾಲದಲ್ಲಿ ಇಬ್ಬರು ಮರೀತಾ ಇದ್ರೂ ಕೂಡ ಈ ನಾಡಿನ ಅಧಿಪತಿಯಾಗಿರುವಂತಹ ಚಂದ್ರಹಾಸ ಭೂಪಾಲರಿಗೆ ಉಭಯ ಕಣ್ಣುಗಳ ಹಾಗೆ ಉಭಯ ಬಾಹುಗಳ ಹಾಗೆ ನಾವು ಇರುವರು ಬೆಳೀತಾ ಇದ್ದೇವೆ. ಖಂಡಿತ ಹೌದು. ಮಕರ ಧ್ವಜ ಹಾಗೂ ಪದ್ಮಾಭಿಷ ಖಂಡಿತ. ಭವಿಷ್ಯದಿನ ಬಗ್ಗೆ ಯೋಚಿಸಿದಂತಹ ನಮ್ಮಯ್ಯ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ನಮ್ಮನ್ನು ಗುರುಮಠಕ್ಕೆ ಕಳುಹಿಸಿ ಕೊಟ್ಟಿದ್ರು. ಹೌದು, ವಿದ್ಯಾ ಪಾರಂಗಿತರಾಗಿದ್ದೇವೆ. ಅರಮನೆಯನ್ನು ಸೇರಿ ದಿವಸಗಳೆಷ್ಟೋ ಕಳೆದು ಹೋಯಿತು. ಖಂಡಿತ ಹೌದು. ಆದ್ರೆ ಏನು ಮಾಡೋಣ ಹೇಳು. ಏನಣ್ಣ, ಅರಮನೆಯಲ್ಲೇ ಇದ್ದಂತಹ ಪರಿಣಾಮವೋ ಏನು? ಒಂದು ರೀತಿಯ ಜಾತ್ಯತನ, ಓಹೋ, ಮನಸ್ಸಿಗೆ ಉಂಟಾಗಿರುವಂತಹ ಬೇಸರ. ಆದ್ರೆ ಇದನ್ನು ಕಳೆಯುವಂತಹ ಬಗೆ ಹೇಗೆ? ಖಂಡಿತ ಮನಸ್ಸಿನ ಬೇಸರವನ್ನು ದೂರಗೊಳಿಸುವುದಕ್ಕೆ ಬೇಕಾಗಿ ಉಪವನ